ಕರ್ನಾಟಕ ಸಕ್ಸಸ್ ಸೂತ್ರ ತೆಲಂಗಾಣಕ್ಕೂ ಅನ್ವಯ ತೆಲಂಗಾಣ ಗೆಲ್ಲುವ ಟಾರ್ಗೆಟ್ ಪ್ರಿಯಾಂಕಾ ಗಾಂಧಿ ಡಿಕೆಶಿಗೆ ಡಿಕೆಶಿ ಪ್ರಿಯಾಂಕಾ ಗಾಂಧಿಗೆ ಜೊತೆ ಶರ್ಮಿಳಾ ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಈ ವರ್ಷದ ಕೊನೆಯಲ್ಲಿ ತೆಲಂಗಾಣ ವಿಧಾನಸಭೆಗೆ ಚುನಾವಣೆ ಆಗುತ್ತೆ ಬಹುಶಃ ಡಿಸೆಂಬರ್ ವೇಳೆಗೆ ಚುನಾವಣೆ ಆಗುತ್ತೆ ತೆಲಂಗಾಣಕ್ಕೆ ಇನ್ನೇನ್ ಘೋಷಣೆ ಆಗ್ಬೇಕಷ್ಟೇ ಈಗಾಗಲೇ ಬಿ ಆರ್ ಎಸ್ ಜೊತೆಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪ್ರಮುಖ ಪಕ್ಷಗಳು ಅಲ್ಲಿ ಈಗಾಗಲೇ ಕೆ ಚಂದ್ರಶೇಖರ್ ರಾವ್ ತೆಲಂಗಾಣದ ಸಿ ಎಮ್ ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಹದಿನೈದು ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಕೂಡ ಘೋಷಣೆ ಆಗಿಬಿಟ್ಟಿದೆ ಸಖತ್ ರಾಕೆಟ್ ವೇಗದಲ್ಲಿ ಅವರು ಹೋಗ್ತಾ ಇದ್ದಾರೆ ಈಗಾಗಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಚುನಾವಣೆಗೆ ರೆಡಿ ಅಂತ ಒಂದು ರೀತಿ ಅಖಾಡಕ್ಕೆ ಇಳಿದಾಗಿದೆ ಇನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ನಾಯಕರು ಗೊಂದಲದಲ್ಲಿದ್ದಾರೆ ಹೇಗೆ ಎದುರಿಸಬೇಕು ಚುನಾವಣೆಯನ್ನಂತ ತೆಲಂಗಾಣದಲ್ಲಿ ಸೊ ತೆಲಂಗಾಣ ಚುನಾವಣೆಯಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಹೋದರೆ ಅಂದರೆ ಒಂದೇ ಪಕ್ಷವಾಗಿ ಚುನಾವಣೆಗೆ ಇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಏನಲ್ಲ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ ಏನೆಲ್ಲ ಎಫೆಕ್ಟ್ ಆಗಬಹುದು ಒಂದು ವೇಳೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಸಿಗದೇ ಹೋದ್ರೆ ಏನ್ ನಮ್ಮ ಪ್ಲಾನ್ ಆಗ ಕೆ ಚಂದ್ರಶೇಖರ್ ರಾವ್ ತಮ್ಮ ಆರ್ ಎಸ್ ಪಕ್ಷದ ಸಂಸದರು ಸಪೋರ್ಟ್ ಮಾಡ್ತಾರಾ ಅನ್ನೋ ಒಂದು ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ತೆಲಂಗಾಣ ಬಿಜೆಪಿಯ ಅವ್ರ ಫೈರ್ ಬ್ರ್ಯಾಂಡ್ ಆಗಿದ್ದಂಥವರು ಸಂಜಯ್ ಬಂಡಿ ಅವರನ್ನು ಇತ್ತೀಚೆಗಷ್ಟೇ ಚೇಂಜ್ ಮಾಡಲಾಯಿತು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವ್ರು ಬದಲಾವಣೆ ಆಗ್ತಾರೆ ಅಂತ ಸೊ ಕೇಂದ್ರ ಸಚಿವ ಕಿಶನ್ ರೆಡ್ಡಿಯನ್ನ ತೆಲಂಗಾಣದ ಪಿಯ ರಾಜ್ಯಾಧ್ಯಕ್ಷರನ್ನ ಮಾಡಿದ್ದಾರೆ ಕರ್ನಾಟಕದ ಬಹುತೇಕ ಎಲ್ಲ ಬಿಜೆಪಿಯ ಶಾಸಕರಿಗೆ ಒಂದೊಂದು ಕ್ಷೇತ್ರವನ್ನ ಕೊಟ್ಟು ಟಾರ್ಗೆಟ್ ಕೊಡಲಾಗಿದೆ ಸರ್ವೆ ಮಾಡಿ ವರದಿ ಕೊಡಿ ಹೇಗಿದೆ ಅಲ್ಲಿ ಬಿ ಜೆ ಪಿದು ಅಂತ ಅದು ನಡೀತಾ ಇದೆ ಈ ನಡುವೆ ಕಾಂಗ್ರೆಸ್ಗೆ ಬಹುದೊಡ್ಡ ಚಾಲೆಂಜ್ ತೆಲಂಗಾಣವನ್ನು ಗೆಲ್ಲಿಸುವಂತಹ ಒಂದು ಟಾಸ್ಕ್ ಟಾರ್ಗೆಟನ್ನು ಟಾರ್ಗೆಟ್ ನಮ್ಮ ಕರ್ನಾಟಕದ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ಕೊಡಲಾಗಿದೆ ಕರ್ನಾಟಕವನ್ನ ಗೆದ್ದಾಯಿತು ಈಗ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರ ಸರದಿ ತೆಲಂಗಾಣವನ್ನ ಗೆಲ್ಲೋದು ಸೊ ತೆಲಂಗಾಣವನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಕಾಂಗ್ರೆಸ್ಗೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದೆ ಜೊತೆಗೆ ಸಾಕಷ್ಟು ಪ್ಲ್ಯಾನನ್ನು ಮಾಡಬೇಕು ಕಾಂಗ್ರೆಸ್ಸು ಕರ್ನಾಟಕದಲ್ಲಾಗಿದ್ದರೆ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅನ್ನುವಂಥ ಮಾಸ್ಟ್ ಲೀಡರ್ಸ್ ಇದ್ದರು ಇಬ್ಬರು ಸೊ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ರು ಬಿ ಜೆ ಪಿಗೆ ಒಂದು ರೀತಿ ಆಡಳಿತ ವಿರೋಧಿ ಅಲೆ ಕೂಡ ಇತ್ತು ಜಾಸ್ತಿ ಅದನ್ನು ಎನ್ಕ್ಯಾಶ್ ಮಾಡಿಕೊಟ್ರು ಗೆದ್ದರು ಆದರೆ ತೆಲಂಗಾಣದಂತಹ ರಾಜ್ಯದಲ್ಲಿ ಹೊಸ ರಾಜ್ಯ ಆಗಿ ಹತ್ತು ವರ್ಷ ಆಗ್ತಾಯಿದೆ ರಾಜ್ಯ ರಚನೆ ಆದಾಗಿಂದಲೂ ಕೂಡ ಕೆ ಸಿ ಆರ್ ಸಿ ಎಮ್ ಆಗಿದ್ದಾರೆ ಮತ್ತೊಂದೇ ಮೂರನೇ ಬಾರಿ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈಗಾಗಿಯೇ ಅತ್ಯಂತ ವೇಗವಾಗಿ ಅವರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ ಆಗಿದೆ ಸೊ ಕಾಂಗ್ರೆಸ್ ಸ್ಥಿತಿ ಹೇಗಾಗಿದೆ ಅಂದರೆ ಒಂದು ರೀತಿ ಈಗ ಚಿಗುರ್ಕೊಳ್ತಾ ಇದೆ ಕಾಂಗ್ರೆಸ್ ರೇವಂತ್ ರೆಡ್ಡಿ ತೆಲಂಗಾಣ ಕಾಂಗ್ರೆಸ್ನ ಅಧ್ಯಕ್ಷರು ಅಲ್ಲಿ ಜಗನ್ ಸಹೋದರಿ ಶರ್ಮಿಳಾ ಅವರು ಕೂಡ ಒಂದು ಪಾರ್ಟಿಯನ್ನು ಮಾಡಿದ್ದಾರೆ ಆ ಪಾರ್ಟಿಗೆ ಅಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ ಈಗಾಗಿಯೇ ಡಿ ಕೆ ಶಿವಕುಮಾರನ ಮೂರ್ನಾಲ್ಕು ಬಾರಿ ಭೇಟಿಯಾಗಿದ್ದರು ಶರ್ಮಿಳಾ ಅವರು ಇದೀಗ ಏನಪ್ಪ ಟಾಸ್ಕ್ ಅಂದರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಬಹುಶಃ ಶರ್ಮಿಳಾ ಅವರ ಪಾರ್ಟಿ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡೋದು ಇದು ಮೊದಲನೇ ಸ್ಟೆಪ್ಪು ವಿಲೀನ ಮಾಡಾದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕು ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಬೇಗ ಅನೌನ್ಸ್ ಮಾಡ್ತು ಅದು ಕೂಡ ಗೆಲುವಿಗೆ ಒಂದು ಕಾರಣ ಏನಾದರೂ ರೆಬಲ್ ಆದರೆ ಅಸಮಾಧಾನ ಆದರೆ ಬೇಗ ಆಗಿಬಿಡಲಿ ಚುನಾವಣಾ ಸಂದರ್ಭದಲ್ಲಿ ರೆಬಲ್ ಆಗೋದೆಲ್ಲ ಬೇಕಾಗಿಲ್ಲ ಅನ್ನೋದು ಕಾಂಗ್ರೆಸ್ ಅರಿತಂತೆ ಕಾಣಿಸ್ತಾ ಇದೆ ಈಗ ನೋಡಿ ಬಿ ಆರ್ ಎಸ್ ಪಕ್ಷ ನೂರ ಹದಿನೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತು ಎಲ್ಲ ಎರಡು ಮೂರು ಕಡೆ ಮಾತ್ರ ಒಂದು ರೀತಿ ಅಸಮಾಧಾನ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಸಿಟ್ಟಿಂಗ್ ಎಮ್ ಎಲ್ ಎಗಳಿಗೆ ಏಳು ಜನಕ್ಕೆ ಮಾತ್ರ ಸೀಟ್ ಕೊಟ್ಟಿರಲಿಲ್ಲ ಉಳಿದ ಎಲ್ಲರಿಗೂ ಕೂಡ ಸೀಟ್ ಕೊಟ್ಟರು ಹಾಗಾಗಿ ದೊಡ್ಡ ಮಟ್ಟದ ಅಸಮಾಧಾನ ಇಲ್ಲ ಬಿ ಆರ್ ಎಸ್ನಲ್ಲಿ ಆದರೆ ಕಾಂಗ್ರೆಸ್ ಪರಿಸ್ಥಿತಿ ಆ ರೀತಿ ಇಲ್ಲ ಬಿ ಜೆ ಪಿ ಹಾಗೂ ಬಿ ಆರ್ ಎಸ್ನ ಕೆಲವೊಂದಿಷ್ಟು ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಈಗಾಗಲೇ ಒಂದು ವೇಳೆ ಈಗ ಶರ್ಮಿಳಾ ಪಕ್ಷ ಕೂಡ ಜಾಯ್ನ್ ಆದರೆ ಅಂದರೆ ವಿಲೀನ ಆದರೆ ಆಗ ಆ ಪಕ್ಷದಲ್ಲಿರ್ತಕ್ಕಂಥ ಆಕಾಂಕ್ಷಿಗಳು ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಆಕಾಂಕ್ಷಿಗಳ ನಡುವೆ ಸ್ಪರ್ಧೆ ಏರ್ಪಡುತ್ತೆ ಆಗ ಭಿನ್ನಮತ ಜಾಸ್ತಿ ಆಗಬಹುದು ಸೊ ಹಾಗಾಗಿ ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಈಗ ಹೇಗಿದ್ದರೂ ಕೂಡ ಬಿ ಆರ್ ಎಸ್ ಅನೌನ್ಸ್ ಮಾಡಿಬಿಟ್ಟಿದ್ದೆ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಬಿಟ್ಟು ಮತ್ತು ಬಿ ಆರ್ ಎಸ್ಗೆ ಯಾರು ಹೋಗೋಕ್ಕಾಗಲ್ಲ ಆ ರೀತಿಯ ಸಿಚುವೇಶನ್ ಯಾಕಂದ್ರೆ ಟಿಕೆಟ್ ಅನೌನ್ಸ್ ಆಗಿಬಿಟ್ಟಿದೆ ಸೊ ಹೇಗಿದ್ದರೂ ಈಗ ಟಿಕೆಟ್ ಅನೌನ್ಸ್ ಮಾಡಬೇಕು ಅಂತ ಈಗಾಗಿಯೇ ತೆಲಂಗಾಣದ ಟಾರ್ಗೆಟನ್ನು ಡಿ ಕೆ ಶಿವಕುಮಾರ್ಗೆ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ನೀಡಲಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್ ಏನೇ ಮಾಡಿದ್ರು ಪ್ರಚಾರ ಹೇಗಿರಬೇಕು ಯಾರೆಲ್ಲ ಪ್ರಚಾರ ಮಾಡಬೇಕು ಸ್ಟಾರ್ ಕ್ಯಾಂಪೇನರ್ಸ್ ಯಾರು ಪ್ರಚಂಡ ಪ್ರಚಾರದ ಅಜೆಂಡಾ ಏನು ಆಮೇಲೆ ತೆಲಂಗಾಣಕ್ಕೆ ಪ್ರತ್ಯೇಕ ಪ್ರಣಾಳಿಕೆ ಹೇಗಿರಬೇಕು ಕರ್ನಾಟಕದ ಗ್ಯಾರಂಟಿಗಳು ಅಲ್ಲಿ ವರ್ಕೌಟ್ ಆಗ್ತವ ಅಥವಾ ಮಧ್ಯಪ್ರದೇಶದಲ್ಲಿ ಏನು ಪ್ರಚ ಪ್ರ ಪ್ರಣಾಳಿಕೆ ಇದೆ ಕಾಂಗ್ರೆಸ್ದು ಅದು ಕೂಡ ವರ್ಕೌಟ್ ಆಗಬಹುದಾ ಇದೆಲ್ಲವೂ ಚರ್ಚೆ ಆಗ್ತಾ ಇದೆ ಯಾಕಂದರೆ ಕೆ ಸಿ ಆರ್ ಈಗಾಗಲೇ ಸಾಕಷ್ಟು ಜನಪ್ರಿಯ ಯೋಜನೆಗಳನ್ನು ತೆಲಂಗಾಣದಲ್ಲಿ ಜಾರಿಗೆ ತಂದಿದ್ದಾರೆ ಕೆಲವೊಂದಿಷ್ಟು ಉಚಿತ ಯೋಜನೆಗಳನ್ನು ಏನು ಕೊಡ್ತಾ ಇದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಆ ರೀತಿಯ ಯೋಜನೆಗಳನ್ನು ತೆಲಂಗಾಣದಲ್ಲಿ ಈಗಾಗಲೇ ಕೆ ಸಿ ಆರ್ ಜಾರಿ ಮಾಡಿದ್ದಾರೆ ಕೆಲವೊಂದಿಷ್ಟು ಜನಪ್ರಿಯ ಯೋಜನೆಗಳನ್ನು ಹಾಗಾಗಿ ತೆಲಂಗಾಣವನ್ನು ಬೇರೆ ರೀತಿಯ ದೃಷ್ಟಿಕೋನದಲ್ಲಿ ನೋಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಿಯಾಂಕಾ ಗಾಂಧಿ ರಾ ಆಮೇಲೆ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಯೋಚನೆ ಮಾಡಿ ಪ್ಲಾನ್ ಮಾಡ್ತಾರೆ ಅವರಿಬ್ಬರಿಗೆ ಟಾಸ್ಕನ್ನು ಕೊಡಲಾಗಿದೆ ಈಗಾಗಿಯೇ ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ತೆಲಂಗಾಣಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಸಭೆ ಸಮಾರಂಭ ರ್ಯಾಲಿ ಪ್ರಚಾರ ಪ್ರಣಾಳಿಕೆ ಎಲ್ಲವನ್ನು ಕೂಡ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಟಿಕೆಟ್ ಯಾರು ಕೊಡಬೇಕು ತೆಲಂಗಾಣದಲ್ಲಿ ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕು ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡ್ತಾರಂತೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಮೋಸ್ಟ್ ಪವರ್ಫುಲ್ ಅಲ್ಲಿ ಈಗ ಏನು ಹೇಳ್ತೀರಾ ತೆಲಂಗಾಣವನ್ನು ಕೂಡ ಗೆಲ್ಲಬಹುದಾ ಕಾಂಗ್ರೆಸ್ ಚಾನ್ಸ್ ಇದೆಯಾ ಡಿ ಕೆ ಶಿವಕುಮಾರ್ ಪ್ಲಾನ್ ವರ್ಕೌಟ್ ಆಗುತ್ತಾ ತೆಲಂಗಾಣದಲ್ಲೂ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ